ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು ಮತ್ತು ಲೈಂಗಿಕ ತಜ್ಞರು. PCOD ಅಥವಾ PCOS, ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಭಾಳಷ್ಟು ಜನರು ಮಾತಾಡೋದು, ಭಾಳಷ್ಟು ಜನರು ನನಗೆ ನಮ್ಮ ಹತ್ರ ಬರೋವಂಥ ಹಲವಾರು ಹುಡುಗಿಯರು, ಅವರು ಸ್ತ್ರೀಯರು, ಒಂದು ಯಾವುದೇ ಮುಟ್ಟಿನ ತೊಂದರೆ ಆದಾಗ ಅವರೇ ಡಯಾಗ್ನೋಸ್ ಮಾಡ್ಕೊಂಡು ಬಂದು ಹೇಳ್ತಾರೆ, ಮೇಡಮ್ ನನಗೆ PCOD ಇದೆ, ನನಗೆ PCOS ಇದೆ. ಈ ರೀತಿ ಅವರೇ ಒಂದು ತಿಳ್ಕೊಂಡು ಬಂದಿರೋದು ಅಷ್ಟು ಅದು ಬಹಳಷ್ಟು ಜಾಸ್ತಿ ಆಗಿದೆ, ಹೆಚ್ಚಾಗಿದೆ, ಅಥವಾ ಸಾಮಾನ್ಯವಾಗಿ ಜನರು ತಿಳ್ಕೊಂಡಿರೋ ಒಂದು ವಿಷಯ ಆಗಿದೆ ಅಂತ ಹೇಳೋದ್ರೊಳಗೆ ಖಂಡಿತ ತಪ್ಪಿಲ್ಲ. ಏನಿದು PCOD ಅಥವಾ ಏನಿದು PCOS ಅಂತ, ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್, ಇದು ಮುಟ್ಟಿನ ತೊಂದರೆಗೆ ಕಾರಣ, ಒಂದು ಬಹಳ ಮುಖ್ಯವಾದ ಕಾರಣ. ಅಂಡಾಶಯದಲ್ಲಿ ಕೆಲವು ಬದಲಾವಣೆಗಳಿಂದಾಗಿ ಅಂಡಾಣು ಬಿಡುಗಡೆ ಸರಿಯಾಗಿ ಆಗದೆ, ಮತ್ತು ಸ್ತ್ರೀ ಹಾರ್ಮೋನಿನ ಉತ್ಪತ್ತಿ ಕೂಡ ಏರ್ಪೇರಾಗಿ ಸರಿಯಾಗಿ ಆಗದೇ ಇರೋದರಿಂದ ಮುಟ್ಟಿನ ತೊಂದರೆಗಳಿಗೆ ಇದೊಂದು ಕಾರಣ ಆಗುತ್ತೆ. ಇಲ್ಲಿ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೆ, ಇನ್ಸುಲಿನ್ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರೋದಕ್ಕೆ ಅದರ ಕೆಲಸ ಕಾರ್ಯಗಳು ಸರಿಯಾದ ರೀತಿ ನಡೆಯಿದೆ, ರಕ್ತದಲ್ಲಿರೋ ಅಂಥ ಗ್ಲೂಕೋಸ್ ಅಥವಾ ಸಕ್ಕರೆ ಅಂಶ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ತಾ ಇರಲ್ಲ, ಈ ಇನ್ಸುಲಿನ್ನ ಕೆಲಸಕ್ಕೇನೆ ತೊಂದರೆ ತೊಡಕುಗಳಾಗತ್ತೆ. ಈ ಕಾರಣದಿಂದ ಹೆಚ್ಚು ಹೆಚ್ಚು ಇನ್ಸುಲಿನ್ ಉತ್ಪತ್ತಿಯಾಗಿ ಮತ್ತಷ್ಟು ತೊಂದರೆಯಾಗಿ ಅದನ್ನು ದೇಹದಲ್ಲಿ ಬೊಜ್ಜಿನ ಅಂಶ ಜಾಸ್ತಿ ಆಗೋದಕ್ಕಾಗತ್ತೆ, ಮತ್ತು ಒಂದು ಪುರುಷ ಹಾರ್ಮೋನ್ ಟೆಸ್ಟೋಸ್ಟಿರೋನ್ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ ಈ ಹೆಚ್ಚಿನ ಇನ್ಸುಲಿನ್ ಪ್ರಮಾಣದಿಂದಾಗಿ. ಹೀಗಾಗಿ ಈ ಇನ್ಸುಲಿನ್ ಪ್ರಮಾಣದಿಂದ ಆಗುವಂಥ ಟೆಸ್ಟೋಸ್ಟಿರೋನ್ ಪ್ರಮಾಣನ ಅಂಶ ಹೆಚ್ಚಾಗೋದ್ರಿಂದ ದೇಹದಲ್ಲಿ ಬೊಜ್ಜು ಬರೋದಾಗಲಿ, ತಲೆ ಕೂದಲು ಉದುರೋದು, ಮತ್ತು ಮುಖದಲ್ಲೆಲ್ಲ ಮೊಡವೆಗಳು, ಮತ್ತು ಬೇಡದ ರೋಮದ ಬೆಳವಣಿಗೆ, ಗಡ್ಡ ಮೀಸೆ ಬೆಳವಣಿಗೆ ಆಗೋ ಹಂಗಾಗೋದು, ಮತ್ತು ಮುಟ್ಟಿನ ತೊಂದರೆಯಾಗೋದು, ಇದೆಲ್ಲ ಸಾಮಾನ್ಯವಾಗಿ ಕಾಣಿಸುವಂಥ ಈ ಸಿಂಡ್ರೋಮ್, ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ನಲ್ಲಿ ಕಾಣಿಸುವಂಥದ್ದು. ಇದೇತ್ತು ಕಾರಣದಿಂದ ಅಂಡಾಣು ಬಿಡುಗಡೆ ತೊಂದರೆ, ಹಾರ್ಮೋನಿನ ತೊಂದರೆ ಆಗೋದ್ರಿಂದ ಅದು ಮಕ್ಕಳಾಗೋದು, ಗರ್ಭಧಾರಣೆಗೆ ಕೂಡ ತೊಡಕು ಉಂಟಾಗತ್ತೆ. ಇದು ಬಂಜೆತನಕ್ಕೆ ಇರೋವಂಥ ಒಂದು ಪ್ರಮುಖವಾದ ಒಂದು ಕಾರಣ ಅಂತೇಳಿ. ಹದಿಹರೆಯದರಲ್ಲಿ ಕಾಣಿಸುವಂಥ ಮುಟ್ಟಿನ ತೊಂದರೆಗೆ ಪ್ರಮುಖ ಕಾರಣ, ಮತ್ತು ಬೇದು ಮುಖದಲ್ಲಿ ಹೆಚ್ಚಿನ ಒಂದು ಮೊಡವೆಗಳು, ಕೂದಲು ಬೆಳವಣಿಗೆ ಆಗೋದಕ್ಕೆ ಇದು ಒಂದು ಪ್ರಮುಖ ಕಾರಣ, ಅತಿಯಾದ ತೂಕ ಜಾಸ್ತಿ ಆಗೋದಕ್ಕೆ ಒಂದು ಪ್ರಮುಖ ಕಾರಣ, ಇನ್ನು ಮದುವೆಯಾದವರಲ್ಲಿ ಬಂಜೆತನಕ್ಕೆ ಮುಟ್ಟಿನ ತೊಂದರೆಗೆ ಆಗುವಂಥ ಒಂದು ಪ್ರಮುಖ ಕಾರಣ. ಇದಷ್ಟೇ ತೊಂದರೆಗಳಾಗದೆ ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕಿನ್ನೂ ಹೆಚ್ಚಿನ ತೊಂದರೆಗಳು, ಈ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಇಂಥವರಲ್ಲಿ ಒಂದು ಡಯಾಬಿಟಿಸ್ ಬರುವಂಥ ಸಾಧ್ಯತೆ, ಬ್ಲಡ್ ಪ್ರೆಷರ್ ಬರುವಂಥ ಸಾಧ್ಯತೆ, ಕೊಲೆಸ್ಟ್ರಾಲ್ ಪ್ರಮಾಣ ಜಾಸ್ತಿ ಆಗುವಂಥ ಸಾಧ್ಯತೆ, ಇವೆಲ್ಲ ಸಾಧ್ಯತೆಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಮೊದಲೇ ಪಾಲಿಸಿಸ್ಟಿಕ್ ಓವರೀಸ್ ನಾವು ಸ್ಕ್ಯಾನಿಂಗ್ ಮಾಡಿದಾಗ ನೀರು ತುಂಬಿದ ಗುಳ್ಳೆಗಳು ಅಂಡಾಶಯದಲ್ಲಿ ನಮಗೆ ಕಾಣಿಸುತ್ತೆ, ಅದನ್ನು ನೋಡಿದಾಗ ದೇಹದ ತೂಕ ಜಾಸ್ತಿ ಆಗೋದು, ಮುಟ್ಟಿನ ತೊಂದರೆ ಆಗೋದು, ಇನ್ಸುಲಿನ್ ಪ್ರಮಾಣ ಜಾಸ್ತಿ ಆಗೋದು, ಮತ್ತು ಸ್ಕ್ಯಾನಿಂಗ್ನಲ್ಲಿ ಕಾಣಿಸುವಂಥ ನೀರು ಗುಳ್ಳೆಗಳು, ಇವೆಲ್ಲ ಸೇರಿ ಒಂದು ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಇದನ್ನು ಮೊದಲೇ ಹಿಡಿತದಲ್ಲಿಟ್ಕೊಳ್ಳೋದು, ಚಿಕಿತ್ಸೆ ತಗೊಳ್ಳೋದು ಬಹಳ ಮುಖ್ಯ. ಎಲ್ಲ ಹುಡುಗಿಯರು ಯಾವುದೇ ಒಂದು ಸಿಸ್ಟ್ ಇದ್ದರೂ ಪಾಲಿಸಿಸ್ಟಿಕ್ ಓವರಿ ಅಂತ ಹೆದರ್ಕೊಂಡು ಬರೋದು ನೋಡ್ತೀವಿ, ಆದರೆ ಆ ರೀತಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೂ ಕೂಡ ಚಿಕಿತ್ಸೆ ಇದೆ. ಮೊದಲೇ ಜೀವನ ಶೈಲಿ ಬದಲಾವಣೆ ಬಹಳ ಮುಖ್ಯವಾದದ್ದು. ಅವರ ಡಯೆಟ್, ಎಕ್ಸರ್ಸೈಸ್, ಅವರ ಆಹಾರ ಪದ್ಧತಿ, ಊಟ ತಿಂಡಿನಲ್ಲಿ ಬಹಳಷ್ಟು ಕಡಿಮೆ ಮಾಡೋದು, ಮತ್ತು ವ್ಯಾಯಾಮ ಮಾಡೋದು, ತೂಕ ಇಳಿಸ್ಕೊಳ್ಳೋದು, ಯಾವುದಾದ್ರೂ ರೀತಿಯಲ್ಲಿ ಮಾಡಿದಾಗ ತೂಕ ಇಳಿಸ್ಕೊಂಡಾಗ ಅದರಿಂದನೇ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಚಿಕಿತ್ಸೆ ರೂಪ ಅಂಡಾಣು ಬಿಡುಗಡೆಗೆ ಚಿಕಿತ್ಸೆ ಕೊಡುವಂಥ ಔಷಧಿಗಳು, ಮುಟ್ಟಿನ ತೊಂದರೆ ಸರಿ ಮಾಡುವಂಥ ಔಷಧಿಗಳು, ಇದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದರಿಂದ ಏನು ತೊಂದರೆ ಆಗ್ತಿದೆಯೋ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ನಾವು ಕೊಟ್ಟಾಗ ಇದನ್ನು ಕೂಡ ಹಿಡಿತದಲ್ಲಿಟ್ಕೋಬೋದು, ಮುಂದಾಗುವಂಥ ಇನ್ನೂ ತೀವ್ರತರ ತೊಂದರೆಗಳನ್ನು ನಾವು ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಇದೆ ಅಂದ ತಕ್ಷಣನೇ ಏನೇನೋ ಊಹಿಸ್ಕೊಂಡು ಆತಂಕ ಪಟ್ಕೊಳ್ಳದೆ ವೈದ್ಯರ ಹತ್ರ ಬಂದರೆ ಅದಕ್ಕೆ ಕೂಡ ಸರಿಯಾದ ಒಂದು ಚಿಕಿತ್ಸೆ ಕೊಟ್ಟು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಸರಿಯಾದ ರೀತಿಯ ತಿಳುವಳಿಕೆ ಇಟ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ.